ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಮಸ್ತೆ ಬಂಧುಗಳೇ, ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಕನ್ನಡ ನಾಡಿನ ಸಮಸ್ತ ಸಹೃದಯಿ ಬಂಧುಗಳಿಗೆ ಕರ್ನಾಟಕ ನಮಗೆಷ್ಟು ಗೊತ್ತು ಸಂಚಿಕೆ 11 ಪ್ರಶ್ನೋತ್ತರ ಮಾಲಿಕೆಗೆ ಸ್ವಾಗತ ಸುಸ್ವಾಗತ. ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಬಹುದಿನಗಳಿಂದ ಮೈಮರವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಅಚ್ಚೇವು ಕನ್ನಡದ ದೀಪ ಎನ್ನುವಂತಹ ಡಿ ಎಸ್ ಕರ್ಕಿಯವರ ಕವಿವಾಣಿಯನ್ನು ನೆನೆಯುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಬಂಧುಗಳೇ. ಸ್ನೇಹಿತರೆ, ನಿನ್ನೆ ನಾವು ನಿಮಗೆ ನೀಡಿದ್ದಂತಹ 10 ಪ್ರಶ್ನೆಗಳಿಗೆ ಇಂದು ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತೇವೆ. ನಿನ್ನೆ ನೀಡಿದ್ದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲು ಜೀವನ ಚರಿತ್ರೆ ಬರೆದವರು ಯಾರು ಅಂತ ಕೇಳಿದ್ವಿ. ಅದಕ್ಕೆ ಉತ್ತರ MS ಪುಟ್ಟಣ್ಣಯ್ಯ. ಇವರು ಶಿಕ್ಷಕರು, ಅನುವಾದಕರು ಮತ್ತು ವಕೀಲಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಕಾರ್ಯದರ್ಶಿ ಇವರಾಗಿದ್ದರು. ನಿನ್ನೆ ನೀಡಿದ್ದಂತಹ ಎರಡನೆಯ ಪ್ರಶ್ನೆ, ಮನುಜಮತ ವಿಶ್ವಪಥ ಯಾವ ವಿಶ್ವವಿದ್ಯಾಲಯದ ಘೋಷವಾಕ್ಯವಾಗಿದೆ ಅಂತ ಕೇಳಿದ್ವಿ ನಾವು. ಇದು ಕುವೆಂಪು ವಿಶ್ವವಿದ್ಯಾಲಯದ ಘೋಷವಾಕ್ಯವಾಗಿದೆ. ಇದು ಶಿವಮೊಗ್ಗದಲ್ಲಿದೆ. ಇದನ್ನು 1987 ಸ್ಥಾಪನೆ ಮಾಡಲಾಯಿತು. ಈ ಕ್ಯಾಂಪಸ್ಸನ್ನು ಜ್ಞಾನ ಸಹ್ಯಾದ್ರಿ ಅಂತ ಕರೀತಾರೆ. ಇನ್ನು ಮೈಸೂರು ವಿಶ್ವವಿದ್ಯಾಲಯದ ಘೋಷವಾಕ್ಯವನ್ನು ನೋಡುವುದಾದರೆ, ನಹಿ ಜ್ಞಾನೇನ ಸದೃಶಂ ಎನ್ನುವುದು ಮೈಸೂರು ವಿವಿಯ ಘೋಷವಾಕ್ಯ. ಇಲ್ಲಿಯ ಕ್ಯಾಂಪಸ್ಸನ್ನು ಮಾನಸ ಗಂಗೋತ್ರಿ ಅಂತ ಕರೀತಾರೆ. ಇನ್ನು ಬೆಂಗಳೂರು ವಿವಿಯ ಘೋಷವಾಕ್ಯವನ್ನು ನೋಡೋದಾದರೆ, ಜ್ಞಾನ ವಿಜ್ಞಾನ ಸಹಿತಂ ಅನ್ನೋದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಘೋಷವಾಕ್ಯ. ಇಲ್ಲಿಯ ಕ್ಯಾಂಪಸ್ಸನ್ನು ಜ್ಞಾನಭಾರತಿ ಅಂತ ಕರೀತೇವೆ. ಮೂರನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ನಿಯತಕಾಲಿಕೆ ಯಾವುದು ಅಂತ ಕೇಳಿದ್ವಿ. ಕರ್ನಾಟಕದ ಮೊದಲ ನಿಯತಕಾಲಿಕೆ ಮೈಸೂರು ವೃತ್ತಾಂತ ಬೋಧಿನಿ. ಇದನ್ನು ಭಾಷ್ಯಂ ಭಾಷ್ಯಾಚಾರ್ಯರವರು ಮೈಸೂರಿನಲ್ಲಿ ಪ್ರಾರಂಭವನ್ನು ಮಾಡಿದ್ರು. ನಾಲ್ಕನೆಯ ಪ್ರಶ್ನೆ, ಡಿ ಎಂ ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ವಿ. ಡಿ ಎಂ ನಂಜುಂಡಪ್ಪ ವರದಿಯು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಿಸಿದ್ದಾಗಿದೆ. ಇವರು ಧಾರವಾಡದ ಕರ್ನಾಟಕ ವಿವಿಯಲ್ಲಿ ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿದ್ದಂಥವರು, ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಐದನೆಯ ಪ್ರಶ್ನೆ, SL ಭೈರಪ್ಪನವರ ಯಾವ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ವಿ. SL ಭೈರಪ್ಪನವರ ಮಂದ್ರ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ SL ಭೈರಪ್ಪನವರಾಗಿದ್ದಾರೆ. ಇವರಿಗೆ 2018 ಸಾಲಿನ ನೃಪತುಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರು ಹಾಸನ ಜಿಲ್ಲೆಯ ಸಂತೇಶಿವಾರ ಗ್ರಾಮದವರಾಗಿದ್ದಾರೆ. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ, ಮತದಾನ, ವಂಶವೃಕ್ಷ, ಜಲಪಾತ, ನಾಯಿ ನೆರಳು, ತಬ್ಬಲಿಯು ನೀನಾದಿ ಮಗನೆ, ದಾಟು, ಪರ್ವ, ಆವರಣ, ಕವಲು, ಯಾನ, ಉತ್ತರಕಾಂಡ, ಇನ್ನೂ ಹಲವಾರು. ಇವರ ಹಲವಾರು ಕೃತಿಗಳು, ಕಾದಂಬರಿಗಳು, ಸಿನಿಮಾಗಳು ಕೂಡ ಆಗಿದೆ. ಇವರ ಆತ್ಮಕಥನ ಭಿತ್ತಿ. ಪುಸ್ತಕವನ್ನು ಓದುವವರ ಸಂಖ್ಯೆ ಕಡಿಮೆ ಇರುವಾಗಲೂ ಕೂಡ ಇವರು ಪುಸ್ತಕ ಬಿಡುಗಡೆಯಾದರೆ ಬಿಡುಗಡೆಯಾದ ದಿನವೇ ಅಚ್ಚಾದ ಎಲ್ಲ ಕೃತಿಗಳು ಖರ್ಚಾಗತ್ತೆ. ಅಂತಹ ಒಬ್ಬ ಉತ್ತಮ ಕವಿ ಬರಹಗಾರರಾಗಿದ್ದಾರೆ ಇವರು. ಆರನೆಯ ಪ್ರಶ್ನೆ, ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಯವರಿಗೆ ಯಾವ ವರ್ಷ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಪ್ರಶ್ನೆ ಕೇಳಿದ್ವಿ. ಶ್ರೀ ಶಿವಕುಮಾರ ಸ್ವಾಮಿಯವರಿಗೆ 2015 ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು.
ಇವರಿಗೆ 2007 ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವ್ರ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿನ ಕೂಡ ಸಾಲಲ್ಲ, ಅಷ್ಟು ಸಮಾಜ ಸೇವೆಯನ್ನು ಇವರು ಮಾಡಿದ್ದಾರೆ. ಇವರನ್ನು ನಡೆದಾಡುವ ದೇವರು, ಕಾಯಕ ಯೋಗಿ ಎಂದೆಲ್ಲ ಕರೆಯುತ್ತಾರೆ. ಎಷ್ಟೋ ಮನೆಗಳಲ್ಲಿ ಇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಇವರು ಅನ್ನ ದಾಸೋಹದೊಂದಿಗೆ ಶಿಕ್ಷಣ ದಾಸೋಹವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಸತಾಯುಷಿಗಳಾಗಿರುವಂತಹ ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆಯಲೆಂದು ಕನ್ನಡಿಗರೆಲ್ಲರ ಒಕ್ಕೊರಳಿನ ಆಶಯವಾಗಿದೆ. ಆದಷ್ಟು ಬೇಗ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬರಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. 7 ನೀಲಕಂಠೇಶ್ವರ ನಾಟ್ಯಶಾಲಾ ಸಂಘದ ಸ್ಥಾಪಕರು ಯಾರು ಅಂತ ನಾವು ಕೇಳಿದ್ವಿ. ನೀಲಕಂಠೇಶ್ವರ ನಾಟ್ಯಶಾಲಾ ಸಂಘ ಅಂದರೆ ನೀನಾಸಂ, ಇದರ ಸ್ಥಾಪಕರು ಕೆವಿ ಸುಬ್ಬಣ್ಣ. ಇವರು ಮ್ಯಾಗ್ಸೆಸೆ ಪ್ರಶಸ್ತಿಯ ವಿಜೇತರು ಕೂಡ ಹೌದು. ನೀನಾಸಂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನಲ್ಲಿದೆ. ಕರ್ನಾಟಕದ ಹಲವಾರು ಪ್ರಸಿದ್ಧ ನಟರು ನೀನಾಸಂ ಗರಡಿಯಲ್ಲಿ ಪಳಗದವರೇ ಆಗಿದ್ದಾರೆ. 8 ಸ್ವತಂತ್ರ ಭಾರತ ಸೇನೆಯ ಮೊದಲ ದಂಡನಾಯಕರಾದ ಕನ್ನಡಿಗ ಯಾರು ಅಂತ ನಾವು ಕೇಳಿದ್ವಿ. ಆ ಕನ್ನಡಿಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಾಗಿದ್ದಾರೆ. ಇವರು ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿದ್ದರು. 1948 ಪಾಕಿಸ್ತಾನ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದರು. 9 ಟಚ್ ಪ್ಲೇ ಯಾರ ಜೀವನವನ್ನು ಕುರಿತಾದಂತಹ ಪುಸ್ತಕ ಅಂತ ನಾವು ಕೇಳಿದ್ವಿ. ಇದು ಖ್ಯಾತ ಬ್ಯಾಡ್ಮಿಂಟನ್ ಪಟು ಪ್ರಕಾಶ್ ಪಡುಕೋಣೆಯವರದಾಗಿದೆ. ಇದನ್ನು ದೇವ್ ಎಸ್ ಸುಕುಮಾರ್ ಎನ್ನುವರು ಬರೆದಿದ್ದಾರೆ. ಇವರು 1980 ಜಗತ್ತಿನ ನಂಬರ್ 1 ಆಟಗಾರರಾಗಿದ್ದರು. 1982 ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. 1972 ಅರ್ಜುನ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. 10 ಕಿತ್ತಳೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಅಂತ ಕೇಳಿದ್ವಿ. ಕಿತ್ತಳೆ ನಾಡು ಎಂದು ಕೊಡಗು ಜಿಲ್ಲೆಯನ್ನು ಕರೆಯುತ್ತಾರೆ. ರೈಲು ಸಂಪರ್ಕವಿಲ್ಲದಂತಹ ಕರ್ನಾಟಕದ ಏಕೈಕ ಜಿಲ್ಲೆ ಕೊಡಗು ಜಿಲ್ಲೆ. ಇಲ್ಲಿ ಹೆಚ್ಚಾಗಿ ಕಿತ್ತಳೆಯನ್ನು ಬೆಳೀತಾರೆ. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಕೂಡ ಕರೀತಾರೆ. ಸ್ನೇಹಿತರೆ, ನಿನ್ನೆ ನೀಡಿದ್ದಂತಹ 10 ಉತ್ತರವನ್ನು ನೀಡಿದ್ದೇವೆ. ಇನ್ನು ಮುಂದಿನ ಸಂಚಿಕೆಗಾಗಿ ನಿಮಗಾಗಿ 10 ನೀಡುವಂತಹ ಸಮಯ. ಆ 10 ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಪ್ರಥಮ ಸಹಕಾರಿ ಬ್ಯಾಂಕು ಯಾವಾಗ ಸ್ಥಾಪನೆಯಾಯಿತು? 2 ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನೇಮಿಸಲಾಗಿದ್ದ ಆಯೋಗ ಯಾವುದು? ಜನಪ್ರಿಯ ಕಾದಂಬರಿಕಾರರಲ್ಲೊಬ್ಬರಾದ ಅನಸೂಯ ಶಂಕರ್ರವರ ಕಾವ್ಯನಾಮ ಯಾವುದು? ಕಾಮನ್ವೆಲ್ತ್ ಕ್ರೀಡಾಕೂಟದ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದ ಕನ್ನಡಿಗ ಅಥ್ಲೀಟ್ ಯಾರು? ಕರ್ನಾಟಕ ಸರ್ಕಾರ ಮೈತ್ರಿ ಯೋಜನೆಯನ್ನು ಯಾವಾಗ ಜಾರಿಗೆ ತಂದಿತ್ತು? ಇದು 5. 6 ಅರ್ಕಾವತಿ ನದಿಯ ಉಗಮ ಸ್ಥಾನ ಯಾವುದು? 7 ಮೈಸೂರು ದಸರಾ ಹಬ್ಬಕ್ಕೆ ಪ್ರಥಮ ಬಾರಿಗೆ ಚಾಲನೆ ನೀಡಿದವರು ಯಾರು? 8 ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ದರು, ಅಂದರೆ ಯಾವ ವರ್ಷದಲ್ಲಿ ಭೇಟಿ ಕೊಟ್ಟಿದ್ದರು? 9 2012 ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಕರ್ನಾಟಕದ ತಾಣ ಯಾವುದು? 10 ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವಾಗ ಕಾರ್ಯಾರಂಭಗೊಂಡಿತು? ಮಿತ್ರರೇ, ಈ 10 ಉತ್ತರಿಸುವ ಪ್ರಯತ್ನವನ್ನು ನೀವು ಮಾಡಿ. ಈ 10 ಉತ್ತರವನ್ನು ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನು
ನಾನು ಮಾಡ್ತೇನೆ. ಈ 10 ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ ನಾಳೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. Thank you.